ಈ ದೇಶದಲ್ಲಿ ಹಿಂದೂಗಳಷ್ಟೇ ಮುಸ್ಲಿಮರು ಅಪ್ಪಟ ಭಾರತೀಯರು ಅಂತ ಪ್ರತಿಪಾದನೆ ಮಾಡಿದರು ಮೌಲಾನಾ ಆಜಾದ್ ಅವರು ಒಂದು ಕೂಡಿಸುವುದು ಧರ್ಮ ಒಡೆಯುವುದು ಅಧರ್ಮ ಅಂತ ಹೇಳಿದರು ದ್ವೇಷಾತೀತ ಭಾರತವನ್ನು ಕಟ್ಟೋಣ ನಮ್ಮ ಮುಂದಿನ ಘೋಷವಾಕ್ಯ ದ್ವೇಷ ಬಿಟ್ಟು ದೇಶ ಕಟ್ಟು ಅನ್ನೋದಾಗಿರಲಿ ದ್ವೇಷವನ್ನು ಬಿತ್ತತಕ್ಕಂಥವರು ಒಂದೇ ಧರ್ಮದಲ್ಲಿದ್ದಾರೆ ಅಂತ ಹೇಳಿದರೆ ಅದು ಅರ್ಧ ಸತ್ಯದ ಮಾತು ಮಾತ್ರ ಆಗುತ್ತೆ ಎಲ್ಲ ಧರ್ಮಗಳಲ್ಲಿಯೂ ದ್ವೇಷವನ್ನು ಬಿತ್ತತಕ್ಕಂಥ ಕೆಲವು ಜನ ಇರೋದನ್ನು ನಾವು ನೋಡ್ತೇವೆ ಆದರೆ ಅವರು ಸಣ್ಣ ಸಂಖ್ಯಾತರು ಅವರು ನಾನು ಅಲ್ಪಸಂಖ್ಯಾತರು ಅಂತ ಕರೆಯೋದಿಲ್ಲ ಯಾಕಂದರೆ ಅಲ್ಪಸಂಖ್ಯಾತರು ಅಂದ ಕೂಡಲೇ ಅದಕ್ಕೆ ಬೇರೆ ಅರ್ಥ ಬರುತ್ತೆ ಅದು ಹಿಂದೂ ಧರ್ಮ ಇರ್ಬೋದು ಇಸ್ಲಾಂ ಧರ್ಮ ಇರ್ಬೋದು ಕ್ರಿಶ್ಚಿಯನ್ ಧರ್ಮ ಇರ್ಬೋದು ಸಿಖ್ ಧರ್ಮ ಇರ್ಬೋದು ಯಾವುದೇ ಧರ್ಮ ಇರ್ಬೋದು ಎಲ್ಲ ಧರ್ಮಗಳಲ್ಲಿಯೂ ಒಂದು ರೀತಿಯಿಂದ ದ್ವೇಷವನ್ನು ಬಿತ್ತುವ ಜನರ ಸಂಖ್ಯೆ ಇದೆಯಲ್ಲ ಬಹಳ ಕಡಿಮೆ ಅದು ಆದರೆ ಈ ದೇಶದ ಬಹುಸಂಖ್ಯಾತರಿದಾರಲ್ಲ ಅವರು ಸೌಹಾರ್ದವನ್ನೇ ಬಯಸ್ತಾ ಬಂದಿದ್ದಾರೆ ಆ ಬಹುಸಂಖ್ಯಾತರ ಸೌಹಾರ್ದವನ್ನು ಬಹುಸಂಖ್ಯಾತರಲ್ಲಿರ್ತಕ್ಕಂಥ ಜಾತ್ಯಾತೀತ ಗುಣವನ್ನು ನಾವು ಮೆಚ್ಚದೆ ಹೋದರೆ ಈ ಸಣ್ಣ ಸಂಖ್ಯಾತರಿಗೆ ಮಾತ್ರವೇ ನಾವು ಬೆಲೆ ಕೊಡ್ತಾ ಹೋದರೆ ಅದು ಸುದ್ದಿ ಹಾಕ್ತಾ ಹೋದರೆ ಈ ಭಾರತದಲ್ಲಿರ್ತಕ್ಕಂಥ ಬಹುಸಂಖ್ಯಾತ ಜನ ಬಯಸುವ ಸೌಹಾರ್ದದ ಮೌಲ್ಯ ಇದೆಯಲ್ಲ ಅದಕ್ಕೆ ಅವಮಾನ ಮಾಡಿದಾಗುತ್ತೆ ಅದರಿಂದ ಶೇಕಡ 95%ಕ್ಕೂ ಹೆಚ್ಚು ಜನ ಭಾರತದಲ್ಲಿ ಎಲ್ಲ ಧರ್ಮಗಳಲ್ಲಿರ್ತಕ್ಕಂಥವರು ಬಹುಸಂಖ್ಯಾತರು ಸೌಹಾರ್ದವನ್ನೇ ಬಯಸ್ತಿದ್ದಾರೆ ಸಮಾನತೆಯನ್ನು ಬಯಸ್ತಿದ್ದಾರೆ ಸಹಿಷ್ಣುತೆಯನ್ನು ಬಯಸ್ತಿದ್ದಾರೆ ನಾವೆಲ್ಲ ಮಾನವೀಯ ಸಂಬಂಧಗಳಲ್ಲಿ ಬದುಕಬೇಕು ಅಂತ ಬಯಸ್ತಿದ್ದಾರೆ ಆದರೆ ಎಲ್ಲ ಧರ್ಮದಲ್ಲಿರ್ತಕ್ಕಂಥ ಈ ಸಣ್ಣ ಸಂಖ್ಯಾತರಿದಾರಲ್ಲ ಅವರು ಕೇಡನ್ನು ಬಯಸ್ತಿದ್ದಾರೆ ಆ ಕೇಡಿಗೆ ಎದುರಾಗಿ ನಿಂತು ಅಥವಾ ಅನುಸಂಧಾನವನ್ನು ನಡೆಸಿ ನಾವು ನಿಜವಾದ ಅರ್ಥದ ಸೌಹಾರ್ದ ಒಂದನ್ನು ನಿಜವಾಗಿ ಇವತ್ತು ನೆಲೆಸಬೇಕಾಗಿದೆ ಅದನ್ನು ನಮ್ಮ ದೇಶ ಉಳಿಸಿಕೊಳ್ಳುತ್ತೆ ಅಂತ ಯಾಕೆ ಹೇಳಿದೆ ನಾನು ಅಂದರೆ ಈ ದೇಶವನ್ನು ನಾಶ ಮಾಡೋದಕ್ಕೆ ನಮ್ಮ ಜನ ಬಿಡೋದಿಲ್ಲ ನಮ್ಮ ಪರಂಪರೆ ಬಿಡೋದಿಲ್ಲ ಅಂತ ಯಾಕೆ ಹೇಳಿದೆ ಅಂದರೆ ನಮ್ಮ ದೇಶಕ್ಕೆ ಕರ್ನಾಟಕಕ್ಕೆ ಸೌಹಾರ್ದದ ಒಂದು ದೊಡ್ಡ ಪರಂಪರೆಯೇ ಇದೆ ಬುದ್ಧ ದೇವರ ಬಗ್ಗೆ ಮೌನ ವಹಿಸಿದರು ಆದರೆ ಅದೇ ಸಂದರ್ಭದಲ್ಲಿ ಉತ್ತಮ ಧರ್ಮವನ್ನು ಕಾಣದೆ 100 ವರ್ಷ ಬದುಕೋದಕ್ಕಿಂತ ಒಳ್ಳೆಯ ಧರ್ಮವರನ್ನು ಕಂಡವರಾಗಿ ಒಂದು ಹಗಲು ಬದುಕಿದರೆ ಸಾಕು ಅವನೇ ನಿಜವಾದ ಮನುಷ್ಯ ಅಂತ ಹೇಳಿದ್ದು ಬುದ್ಧನೇನೆ ಬಸವಣ್ಣನವರು ಈ ನಾಡಿನಲ್ಲಿ ಬಂದಂಥವರು ಇಡೀ ಧರ್ಮವನ್ನು ಭಕ್ತಿಯನ್ನು ಖಾಸಗಿತನದ ನೆಲೆಯಲ್ಲಿ ನೋಡಿದರು ದೇವಸ್ಥಾನ ಇದೆಯಲ್ಲ ಆ ಸ್ಥಾವರ ಇದೆಯಲ್ಲ ದೇವಸ್ಥಾನವನ್ನು ಬಿಟ್ಟು ದೇಹವೇ ದೇಗುಲ ಅಂತ ಹೇಳೋದ್ರ ಮುಖಾಂತರವಾಗಿ ದೇವಸ್ಥಾನವನ್ನು ದೇಹಕ್ಕೆ ಸ್ಥಳಾಂತರ ಮಾಡಿದ್ದು ಶರಣಸತಿ ಲಿಂಗಪತಿ ಅನ್ನೋದ್ರ ಮುಖಾಂತರವಾಗಿ ಭಕ್ತಿ ಖಾಸಗಿ ಆದದ್ದು ಅಂತ ಹೇಳಿದ್ದು ಒಂದು ವಿಶ್ವಾದರ್ಶದ ಮಾದರಿ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಅದು ವಿಶ್ವಕ್ಕೆ ಕೊಟ್ಟ ಒಂದು ನಿಜವಾದ ಭಕ್ತಿಯ ಮಾದರಿ ಅದು ಬಸವಣ್ಣವರು ನಮಗೆ ಕೊಟ್ಟೋಗಿದ್ದಾರೆ ಪಂಪನಂತ ಒಬ್ಬ ಮಹಾಕವಿ 10ನೇ ಶತಮಾನದಲ್ಲೇನೆ ಮನುಷ್ಯ ಜಾತಿ ತನಂದೆವಲಂ ಅಂತ ಹೇಳಿದ್ದನ್ನು ನೀವೆಲ್ಲ ಕೇಳಿದ್ದೀರಿ ಕನಕದಾಸರು ರಾಮಧಾನ್ಯ ಚರಿತೆಯನ್ನು ಬರೆಯೋದ್ರ ಮುಖಾಂತರವಾಗಿ ವರ್ಗ ಸಮಾಜದ ಸೂಕ್ಷ್ಮತೆ ಮತ್ತು ಭಕ್ತಿಯ ತಾತ್ವಿಕತೆ ಇವೆರಡನ್ನೂ ಬೆರೆಸಿದ ಒಂದು ಉತ್ತಮವಾದಂಥ ಕಾವ್ಯವನ್ನು ಕೊಟ್ಟು ರಾಗಿ ರಾಮನನ್ನು ಸೃಷ್ಟಿ ಮಾಡಿದ್ದಾರೆ ಕನಕದಾಸರು ಅದನ್ನು ನಾವು ಈ ಸಂದರ್ಭದಲ್ಲಿ ಮರೀಬಾರದು ಗಾಂಧೀಜಿಯವರು ಎಂಥ ಜಾತ್ಯತೀತರು ಅಂದರೆ ಶ್ರೀರಾಮನ ಭಕ್ತರಾಗಿದ್ದಾಗಲೂ ಆಸ್ತಿಕರಾಗಿದ್ದಾಗಲೂ ತಮ್ಮ ಸ್ವಾತಂತ್ರ್ಯ ಹೋರಾಟದಲ್ಲಿ ಅಥವಾ ಯಾವುದೇ ಹೋರಾಟದಲ್ಲಿ ಅವರು ದೇವರನ್ನು ಬಳಸಲಿಲ್ಲ ಧರ್ಮವನ್ನು ಬಳಸಲಿಲ್ಲ ಬಳಸಿದ್ದು ಚರಕ ಖಾದಿ ಮತ್ತು ಉಪ್ಪು ಖಾದಿ ಯಾವ ಜಾತಿ ಧರ್ಮವೂ ಅಲ್ಲ ಉಪ್ಪು ಯಾವ ಜಾತಿ ಧರ್ಮವೂ ಅಲ್ಲ ಹಾಗೇನೇ ಚರಕ ಯಾವ ಜಾತಿ ಧರ್ಮಕ್ಕೂ ಸೇರಿದ್ದಲ್ಲ ಈ 3 ಜಾತ್ಯಾತೀತ ಸಂಕೇತಗಳಾಗಿದ್ದವು ಅದು ನಿಜವಾದ ಆದರ್ಶದ ಮಾದರಿ ನಮಗೆ ಸಂವಿಧಾನವನ್ನು ಕೊಟ್ಟಂತಹ ಅಂಬೇಡ್ಕರ್ ಅವರು ಸಾಮಾಜಿಕ ಪ್ರಜಾಪ್ರಭುತ್ವದ ಮಾತನಾಡಿದರು ಸಮಾನತೆ ಸ್ವಾತಂತ್ರ್ಯ ಮತ್ತು ಸೋದರತೆ ಇರ್ತಕ್ಕಂಥದ್ದೇ ನಿಜವಾದ ಪ್ರಜಾಪ್ರಭುತ್ವ ಅಂತ ಹೇಳಿದ ಅಂಬೇಡ್ಕರ್ ಇದ್ದಾರಲ್ಲ ಅವರು ಹೇಳಿದ ಮಾತು ಸಹ ಇಲ್ಲಿ ಬಹಳ ಮುಖ್ಯವಾದದ್ದು ನೆಹರು ಅವರು ಧಾರ್ಮಿಕ ವೈವಿಧ್ಯತೆಯಲ್ಲಿ ನಂಬಿಕೆಯನ್ನಿಟ್ಟಂಥವರಾಗಿದ್ದರು ಮೌಲಾನಾ ಆಜಾದ್ ಅವರು ಭಾರತದ ಮೊಟ್ಟ ಮೊದಲ ಶಿಕ್ಷಣ ಸಚಿವರಾಗಿದ್ದಂಥವರು ಅಖಂಡ ಭಾರತದ ಪರವಾಗಿದ್ದರು ಪಾಕಿಸ್ತಾನ ನಿರ್ಮಾಣ ಮಾಡೋದಕ್ಕೆ ವಿರುದ್ಧವಾಗಿದ್ದರು ಈ ದೇಶದಲ್ಲಿ ಹಿಂದೂಗಳಷ್ಟೇ ಮುಸ್ಲಿಮರು ಅಪ್ಪಟ ಭಾರತೀಯರು ಅಂತ ಪ್ರತಿಪಾದನೆ ಮಾಡಿದರು ಮೌಲಾನಾ ಆಜಾದ್ ಅವರು ಶಿಶುನಾಳ್ ಶರೀಫರು ಭಾವೈಕ್ಯತೆಯ ಪ್ರತೀಕವಾಗಿದ್ದರು ಕಬೀರ್ ದಾಸ್ ಅವರು ಒಂದು ಮಾತನ್ನು ಹೇಳಿದರು ರಾಮ ಮತ್ತು ಅಲ್ಲ ಅಂತಕ್ಕಂಥದ್ದು ಇದೆಯಲ್ಲ ಒಬ್ಬನೇ ದೇವರಿಗೆ ಇರುವ 2 ಹೆಸರುಗಳು ಅಂತ ಹೇಳಿದರು ಅವರು ಅಂದರೆ ಇಂಥದ್ದೊಂದು ದೊಡ್ಡ ಪರಂಪರೆ ಇದೆ ಸೂಫಿ ಸಂತರು ಜಲಾಲುದ್ದೀನ್ ರೂಮಿ ಹೇಳ್ತಾರೆ ನಾನು ಜೆರುಸಲಂಗೆ ಹೋದೆ ದೇವರನ್ನು ಉಳಿಕೊಂಡು ಅಲ್ಲಿ ಕಾಣಲಿಲ್ಲ ಕಾಶಿಗೆ ಹೋದೆ ಅಲ್ಲಿ ದೇವರು ಕಾಣಲಿಲ್ಲ
ಹೀಗೆ ಬೇರೆ ಬೇರೆ ಕಡೆ ಮೆಕ್ಕಾಗೋದೆ ಅಲ್ಲಿ ದೇವರು ಕಾಣಲಿಲ್ಲ ಕಡೆಗೆ ನನ್ನ ಎದೆಯ ಒಳಗಡೆ ನೋಡಿಕೊಂಡೆ ಆ ಹೃದಯದಲ್ಲಿ ದೇವರಿದ್ದ ಅಂತ ಹೇಳ್ತಾರೆ ಜಲಾಲುದ್ದೀನ್ ಈ ದೊಡ್ಡ ಪರಂಪರೆ ಇರುವ ಈ ದೇಶ ಇದೆಯಲ್ಲ ಇದು ನಿಜವಾದ ಅರ್ಥದಲ್ಲಿ ಇದು ಧರ್ಮ ಇದು ಧಾರ್ಮಿಕತೆ ಇದು ಭಕ್ತಿ ಇದು ಇಂಥದೊಂದು ಗಟ್ಟಿ ನೆಲದಲ್ಲಿ ನಾವು ನಿಂತಿದ್ದೇವೆ ಅನ್ನೋದನ್ನು ಮರಿಬಾರ್ದು ನಮ್ಮ ಕನ್ನಡದ ಕವಿಗಳಿಗೆ ಬಂದರೆ ಕುವೆಂಪು ಅವರ ವಿಶ್ವಮಾನವತ್ವ ರಾವಣನಲ್ಲಿ ರಾಮತ್ವವನ್ನು ನೋಡುವ ಒಂದು ದೊಡ್ಡ ದೃಷ್ಟಿಕೋನ ಇದೆಯಲ್ಲ ಅದನ್ನು ಕೊಟ್ಟವರು ಕುವೆಂಪು ಆಗಿದ್ದರು ಬೇಂದ್ರೆಯಂತಹ ಒಬ್ಬ ಕವಿ ಒಂದುಗೂಡಿಸುವುದು ಧರ್ಮ ಒಡೆಯುವುದು ಅಧರ್ಮ ಅಂತ ಹೇಳಿದರು ಅಂದರೆ ಇಷ್ಟನ್ನೆಲ್ಲ ನಾನು ಯಾಕೆ ಹೇಳ್ತಿದ್ದೀನಿ ಅಂತಂದರೆ ಇದು ಸತ್ಯಕ್ಕೆ ಸಾಕ್ಷಿ ಕೇಳುವ ಕಾಲ ಇದು ಸುಳ್ಳಿಗೆ ಸಾಕ್ಷಿ ಕೇಳೋದಿಲ್ಲ ದೊಡ್ಡ ಪರಂಪರೆ ಅಂದ್ರೆ ಇದೆಯಲ್ಲಪ್ಪ ಎಲ್ಲಿದೆ ಅಂತಂದರೆ ನೋಡಿ ಇಲ್ಲಿ ದೊಡ್ಡ ಪರಂಪರೆ ಇರೋದನ್ನು ನಾವು ನೋಡ್ತೇವೆ ಸಂವಿಧಾನ ಸಭೆಯಲ್ಲಿ ಚರ್ಚೆ ಮಾಡುವಾಗ ನಮ್ಮ ದೇಶದ ನೇತಾರರು ಎಂಥದೊಂದು ಸೌಹಾರ್ದವನ್ನು ಮೆರೆದರು ಅಂದರೆ ಹಿಂದೂ ಧರ್ಮವನ್ನು ನಂಬಿರುವ ರಾಧಾಕೃಷ್ಣನ್ ಅವರು ಒಂದು ಕಡೆ ಹಿಂದೂ ಧರ್ಮವನ್ನು ನಂಬದೇ ಇರತಕ್ಕಂಥ ಡಾಕ್ಟರ್ ಅಂಬೇಡ್ಕರ್ ಅವರು ಇನ್ನೊಂದು ಕಡೆ ಧಾರ್ಮಿಕ ಸ್ವಾತಂತ್ರ್ಯದ ಬಗ್ಗೆ ಚರ್ಚೆ ನಡೆಯುವಾಗ ಈ ದೇಶದಲ್ಲಿ ಎಲ್ಲ ಧರ್ಮಗಳು ಸಮಾನ ಈ ದೇಶ ಒಂದೇ ಧರ್ಮದ ದೇಶ ಆಗಬಾರ್ದು ಅಂತ ಇಬ್ಬರೂ ವಾದ ಮಾಡ್ತಾರೆ ಇಬ್ಬರು ವಿಚಾರ ಮಂಡಿಸ್ತಾರೆ ಇದೇ ಭಾರತ ಇದೇ ನಿಜವಾದ ಅರ್ಥದ ಸೌಹಾರ್ದ ಹಾಗಾಗಿ ಇಂಥದ್ದೊಂದು ದೊಡ್ಡ ಸೌಹಾರ್ದ ಪರಂಪರೆಯನ್ನು ಇಟ್ಕೊಂಡಿರ್ತಕ್ಕಂಥ ಜಾತ್ಯಾತೀತ ದೇಶ ಕೆಲವರಿಗೆ ಜಾತ್ಯಾತೀತ ಅಂತ ಹೇಳೋದಕ್ಕೆ ಸ್ವಲ್ಪ ಕಷ್ಟ ಇರೋದಾದರೆ ನಾನು ದ್ವೇಷಾತೀತ ಅಂತ ಹೇಳಿ ಅಂತಿದ್ದೀನಿ ಏಕೆಂದರೆ ದ್ವೇಷವನ್ನು ಬಿತ್ತುತ್ತಾ ಇರತಕ್ಕಂಥ ಈ ಕಾಲದೊಳಗಡೆ ಯಾವುದೇ ಧರ್ಮದವರು ದ್ವೇಷ ಬಿತ್ತಿದ್ರು ನಾವು ಅದನ್ನು ವಿರೋಧಿಸಬೇಕು ಅವರು ಹಿಂದೂ ಇರ್ಬೋದು ಮುಸ್ಲಿಂ ಇರ್ಬೋದು ಸಿಖ್ ಇರ್ಬೋದು ಯಾರೇ ಇರ್ಬೋದು ಇಲ್ಲಿ ಜನ ನಿಮ್ಮನ್ನು ನಂಬೋದಿಲ್ಲ ನಾವು ಕೋಮುವಾದವನ್ನು ಮೂಲಭೂತವಾದವನ್ನು ವಿರೋಧಿಸುವಾಗಲೂ ಏಕಮುಖಿಯಾಗಿರಬಾರ್ದು ಬಹುತ್ವದ ಭಾರತದಲ್ಲಿ ಬಹುತ್ವದ ಯಾವುದೇ ನೆಲೆಯಲ್ಲಿರ್ತಕ್ಕಂಥ ಮೂಲಭೂತವಾದವನ್ನು ಯಾವುದೇ ನೆಲೆಯಲ್ಲಿರ್ತಕ್ಕಂಥ ಶ್ರೇಷ್ಠ ಕನಿಷ್ಠಗಳ ಜಾತಿವಾದವನ್ನು ನಾವು ಒಟ್ಟಾಗಿ ವಿರೋಧಿಸಬೇಕಾಗಿರುತ್ತೆ ಇದು ಬಹಳ ಮುಖ್ಯವಾದ್ದು ಅಂತ ನಾನು ಅಂದ್ಕೊಂಡಿದ್ದೇನೆ ಕಡೆಗೆ ಹೇಳೋದಿಷ್ಟೇ ನಾವು ಪ್ರಶ್ನೆ ಕೇಳಿಕೊಳ್ಬೇಕಾಗಿದೆ ಬೇರೆ ಬೇರೆ ಧರ್ಮಗಳಿಗೆ ಸಂಬಂಧಪಟ್ಟಂಥವರು ನಾವು ಅಂದಾಗ ಪ್ರಶ್ನೆ ಕೇಳ್ಕೊಳ್ಬೇಕಾಗಿದೆ ನಾವು ಏನಂದರೆ ನಿಮಗೆ ಗಾಂಧಿ ವಿವೇಕಾನಂದರ ಮಾತನ್ನು ಹೇಳದೇ ಇದ್ದರೆ ಅದು ಪೂರ್ಣ ಆಗೋದಿಲ್ಲ ಏಕೆಂದರೆ ವಿವೇಕಾನಂದರು ಹಿಂದೂ ಧರ್ಮದಲ್ಲಿ ಅಚಲವಾದ ಬದ್ಧತೆಯನ್ನು ಇಟ್ಕೊಂಡಿದ್ದಂಥವರು ಆದರೆ ಅದೇ ವಿವೇಕಾನಂದರು ಭಾರತದ ಒಳಗಡೆ ಅಥವಾ ನಮ್ಮ ಮಾತೃಭೂಮಿಯಲ್ಲಿ ಹಿಂದೂ ಮತ್ತು ಮುಸಲ್ಮಾನ ಧರ್ಮಗಳು ಸಮ್ಮಿಲನ ಹೊಂದಬೇಕು ಅಂತ ಪ್ರತಿಪಾದಿಸಿದರು ಬಹಳ ದೊಡ್ಡ ಸಂದೇಶವನ್ನು ಕೊಟ್ಟಂಥವರು ವಿವೇಕಾನಂದರು ದೀನ ದಲಿತರಲ್ಲಿ ದೇವರನ್ನು ನೋಡಿ ಅಂತ ಹೇಳಿದವರು ವಿವೇಕಾನಂದರು ಹಾಗಾಗಿ ನಾವಿವತ್ತು ಪ್ರಶ್ನೆ ಕೇಳ್ಕೊಳ್ಬೇಕು ನಮಗೆ ಗಾಂಧಿ ವಿವೇಕಾನಂದರ ಹಿಂದೂ ಧರ್ಮ ಬೇಕೋ ಗೋಡ್ಸೆ ಹಿಂದೂ ಧರ್ಮ ಬೇಕೋ ನಮಗೆ ಬಿನ್ ಲಾಡನ್ನ ಇಸ್ಲಾಂ ಧರ್ಮ ಬೇಕೋ ಪೈಗಂಬರ್ ಇಸ್ಲಾಂ ಧರ್ಮ ಬೇಕೋ ನಮಗೆ ಬೆನ್ನಿಹಿನ್ ಅವರ ಕ್ರೈಸ್ತ ಧರ್ಮ ಬೇಕೋ ಅಥವಾ ಯೇಸು ಕ್ರಿಸ್ತನ ಕ್ರೈಸ್ತ ಧರ್ಮ ಬೇಕೋ ಬಸವಣ್ಣನವರ ಭಕ್ತಿ ಜ್ಞಾನ ಇದೆಯಲ್ಲ ಅದು ಬೇಕೋ ಬಹಿರಾಡಂಬರದ ಬಡಾಯಿ ಇದೆಯಲ್ಲ ಅದು ಬೇಕೋ ಇಂಥ ಪ್ರಶ್ನೆಗಳನ್ನು ಕೇಳ್ಕೋಬೇಕಾಗಿದೆ ಆತ್ಮವಿಮರ್ಶೆ ಮಾಡಿಕೊಳ್ಬೇಕಾಗಿದೆ ಉತ್ತರ ಸ್ಪಷ್ಟವಾಗಿದೆ ನಮಗೆ ಬೇಕಾಗಿರೋದು ಗಾಂಧಿ ವಿವೇಕಾನಂದರ ಹಿಂದೂ ಧರ್ಮ ಪೈಗಂಬರ್ನ ಇಸ್ಲಾಂ ಧರ್ಮ ಯೇಸು ಕ್ರಿಸ್ತರ ಕ್ರೈಸ್ತ ಧರ್ಮ ಬಸವಣ್ಣನವರ ಭಕ್ತಿ ಧರ್ಮ ಬುದ್ಧ ಹೇಳಿದಂತಹ ಮೌನ ಇದೆಯಲ್ಲ ಅದಕ್ಕಿರುವ ಅಸಂಖ್ಯಾತವಾದಂಥ ಮಾತುಗಳು ಇವು ನಮ್ಮ ಆದರ್ಶ ಈ ಎಲ್ಲ ಆದರ್ಶವನ್ನು ಇಟ್ಕೊಳ್ಳೋದ್ರ ಮುಖಾಂತರವಾಗಿ ನಾವು ಹಿಂದೂ ಕ್ರೈಸ್ತ ಮುಸ್ಲಿಂ ಇತ್ಯಾದಿ ಎಲ್ಲ ಪರವಿರೋಧಗಳನ್ನು ಮೀರಿ ಇವತ್ತಿನ ಸಂದರ್ಭ ಇದೆಯಲ್ಲ ಅದರ ಆದ್ಯತೆ ಸೌಹಾರ್ದ ವೈರುಧ್ಯಗಳನ್ನು ಒಂದುಗೂಡಿಸ್ತಕ್ಕಂಥ ಒಂದು ಯಾವುದು ಸೌಹಾರ್ದ ಇದೆ ಮಾನವೀಯ ಸಂಬಂಧ ಇದೆ ಅಂಥ ಮಾನವೀಯ ಮೌಲ್ಯವನ್ನು ಆಧಾರವಾಗಿಟ್ಕೊಂಡಿರ್ತಕ್ಕಂಥ ಸೌಹಾರ್ದ ಸಂಸ್ಕೃತಿಯನ್ನು ನಾವು ಬೆಳೆಸ್ತಾ ಹೋಗೋಣ ದ್ವೇಷಾತೀತ ಭಾರತವನ್ನು ಕಟ್ಟೋಣ ನಮ್ಮ ಮುಂದಿನ ಘೋಷವಾಕ್ಯ ದ್ವೇಷ ಬಿಟ್ಟು ದೇಶ ಕಟ್ಟು ಅನ್ನೋದಾಗಿರಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಕೇಳಿದ್ದೇನೆ ಕೆಲವು ಇಷ್ಟ